ವೀಕ್ಷಕರೇ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕು ಕುದಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾ ಚಂದ್ರೇಗೌಡ ಭದ್ರಕಾಳಿ ಮೇಡಂ ಅವರು ಹಾಗೂ ಅವರ ಯಜಮಾನರಾದಂತಹ ಶ್ರೀಯುತ ಚಂದ್ರೇಗೌಡ ಮಲೆಗೌಡ ಭದ್ರಕಾಳಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಮೇಡಂ ನಮಸ್ತೆ ಹಾಗೆ ಮೇಡಂ ತಾವೀಗ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 3 ವರ್ಷದಿಂದ ಗುರುತಿಸಿಕೊಂಡಿದ್ದೀರಿ ಅತಿ ಕಿರಿಯ ವಯಸ್ಸಲ್ಲೇ ಈಗ ಒಂದು ಕುದಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೀರಿ ಸಾಕಷ್ಟು ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳ ಒಂದು ರೂಪುರೇಷೆಗಳನ್ನು ಹಾಕೊಂಡಿದ್ದೀರಿ ಅದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನನ್ನ ಹೆಸರು ಬಂದು ವಿದ್ಯಾ ಚಂದ್ರೇಗೌಡ ಭದ್ರಕಾಳಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ತುಂಬಾ ಸಂತೋಷ ಮೇಡಂ ಹಾಗೆ ಸರ್ ತಾವು ಈಗ ಒಂದು ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 8 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಮೇಡಂ ಅವರಿಗೆ ಬೆನ್ನೆಲುಬಾಗಿ ಎಲ್ಲ ಒಂದು ಕೆಲಸ ಕಾರ್ಯದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದೀರಿ ಅದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಚಂದ್ರೇಗೌಡ ಮಲಗೋಡ ಭದ್ರಕಾಳಿ ಅಂತ ನಾನು ಈಗ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಗುರುತಿಸಿಕೊಂಡಿದ್ದೀನಿ ಈಗ ತುಂಬಾ ಸಂತೋಷ ಸರ್ ಹಾಗೆ ಮೇಡಂ ಈಗ ತಾವು ಈಗ ಒಂದು ಕುದಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದೀರಿ ತಮಗೆ ಈ ಒಂದು ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಮತ್ತೆ ಪ್ರೇರಣೆ ಏನು ನಾನು ಈ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ನಮ್ಮ ಯಜಮಾನರು ನನಗೆ ಈ ರಾಜಕೀಯ ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಿತ್ತು ಯಾಕಂದ್ರೆ ನಾನು ಈ ನಮ್ಮ ಗ್ರಾಮದಲ್ಲಿ ಇರುವಂತ ಕುಂದುಕೊರತೆಗಳನ್ನು ಎಲ್ಲ ಆಲಿಸಿ ನನಗೆ ಈ ರಾಜಕೀಯ ಬರಕ್ಕೆ ಆಸೆ ಆಯ್ತು ತುಂಬಾ ಸಂತೋಷ ಮೇಡಂ ಈಗ ಅದೇ ರೀತಿಯಾಗಿ ಈ ಒಂದು ಅಧ್ಯಕ್ಷ ಪಟ್ಟ ಒಂದು ಬಂದ ಮೇಲೆ ಒಂದು ಹುದಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಏನೇನೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಂದು ಮಾಡಲಿಕ್ಕೆ ನಾವು ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀವಿ ನಾವು ಫಸ್ಟ್ ಸ್ಕೂಲ್ ಅನ್ನು ಜಾಸ್ತಿ ಮಾಡುವನ್ನು ಶಿಕ್ಷಣಕ್ಕೆ ಮಾಡಬೇಕು ಅಂತ ಯೋಚಿಸಿದೀವಿ ಮತ್ತೆ ಇವಾಗ ಚರಂಡಿ ಆಗಲಿ ಮತ್ತೆ ಕಂಪೌಂಡ್ ಸ್ಕೂಲ್ ಕಂಪೌಂಡ್ ಅನ್ನು ಅಭಿವೃದ್ಧಿ ಮಾಡಬೇಕು ಮತ್ತೆ ಅಂಗವಿಕಲರು ಮತ್ತೆ ವಿಧವಾದವರು ಇರ್ತಾರೆ ಅವರಿಗೆ ಮತ್ತೆ ಎಲ್ಲರಿಗೂ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಾವು ಆ ರೀತಿಯ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀವಿ ಸರ್ ಈಗ ಅದೇ ರೀತಿಯಾಗಿ ತಾವು ಈಗ ಒಂದು ಸುಮಾರು ಸಕ್ರಿಯ ರಾಜಕಾರಣದಲ್ಲಿ 8 ವರ್ಷದಿಂದ ಒಡನಾಟ ಇದೆ ಈಗ ತಾವು ಒಂದು ಐಟಿ ಪದವೀಧರರು ಕೂಡ ಈಗ ಊರಿನ ಬಗ್ಗೆ ತುಂಬಾ ಕಾಳಜಿಯನ್ನು ಇಟ್ಕೊಂಡಿದ್ದೀರಿ ಈಗ ಆ ಮೂಲಕವಾಗಿ ಜನರು ಕೂಡ ತಮಗೆ ಅತಿ ಬೆಂಬಲವನ್ನು ನೀಡಿ ಈ ಒಂದು ಪ್ರಥಮ ಎಲೆಕ್ಷನ್ ಅಲ್ಲೇ ಈಗ ಮೇಡಂ ಅವರು ಅಧ್ಯಕ್ಷರಾದ ಆಗುವಾಗ ಆಯ್ತು ತಾವು ಒಂದು ಊರನ್ನ ಪರ್ಯಟನೆ ಮಾಡಿ ಎಲ್ಲೆಲ್ಲಿ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಇನ್ಮೇಲೆ ಈಗ ಇನ್ನ ಊರಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿದ್ದು ಐತ್ರಿ ಸರ್ ಹಂಗೇನು ಇಲ್ಲ ಅಂತಾನಿಲ್ಲ ಈಗ ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳಿ ಶಾಸಕರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಸರ್ ಅಂದ್ರೆ ಈಗ ಹೆಂಗೈತಂದ್ರೆ ಸರ್ ಈಗ ಏನವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಸಿಸಿ ರೋಡ್ದು ಸ್ಕೂಲ್ ಆಯ್ತು ಹಾಸ್ಪಿಟಲ್ ಆಯ್ತು ಇನ್ನ ಅವ್ ಬೇಕಾಗಿಲ್ಲ ಈಗ ನಾವು ಅವ್ನು ಇದ್ದದ್ದನ್ನ ನಾವು ಅಭಿವೃದ್ಧಿ ಮಾಡ್ಕೊತ ಅವ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಿದೆ ಅದ್ರ ಜೊತೆಗೆ ಸರ್ ಈಗ ನಾವು ಕೂಡ ಒಂದು ಸರ್ವೆ ಮಾಡಿದಂಗೆ ಊರು ಕೂಡ ತುಂಬಾ ಒಂದು ಹಳೆಯದಾದ ಒಂದು ಪ್ರಾಚೀನ ಕಾಲದಿಂದ ತಾವೀಗ ಅಂದ್ರೆ ಸರ್ ಗಾಂಧೀಜಿಯವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಈಗ 37ರಲ್ಲಿ ಬಂದಾಗ ಏಳು ದಿವಸ ನಮ್ಮ ಊರಲ್ಲೇ ಇದ್ರು ಸರ್ ಅದ್ರ ಜೊತೆ ಜೊತೆಯಾಗಿ ಈಗ ತಮ್ಮ ಒಂದು ಕುಟುಂಬದಲ್ಲಿ ಈಗ ತಮ್ಮ ಒಂದು ಅಜ್ಜನವರನ್ನು ಕೂಡ ತಾವು ನೆನೆಸ್ಕೊಂಡ ಅವರೊಂದು ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಹೆಡ್ ಮಾಸ್ಟರ್ ಆಗಿದ್ದಾರೆ ಈಗ ಅವರು ಸಾಕಷ್ಟು ತಮಗೆ ಒಂದು ಒಳ್ಳೆ ಒಂದು ಹೆಜ್ಜೆಗಳನ್ನು ಹಾಕೊಟ್ಟಿದ್ದಾರೆ ಈಗ ಆ ಮೂಲಕ ತಾವು ಒಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಾನೀಗ ಪ್ರಮುಖವಾಗಿ ಕೇಳುದಂತಂದ್ರೆ ಸರ್ ಈಗ ತಮ್ಮ ಊರಿನಲ್ಲಿ ರಸ್ತೆ ಮತ್ತೆ ಗಟರ್ ವ್ಯವಸ್ಥೆ ಈ ಹಿಂದೆ ಎಲ್ಲಾ ಕಂಪ್ಲೀಟ್ ಆಗಿದೆಯೋ ಇಲ್ಲ ಮುಂಬರುವ ದಿನಮಾನಗಳಲ್ಲಿ ಎಲ್ಲೆಲ್ಲಿ ಆಗ್ಬೇಕಾಗಿದೆ ಆಗ್ಬೇಕಾಗಿದ್ದು ಸ್ವಲ್ಪ ಇದೆ ಸರ್ ಆಲ್ಮೋಸ್ಟ್ ಒಂದು 25% ಅಷ್ಟೇ ಬಾಕಿ ಇದೆ ಸರ್ ಆಲ್ರೆಡಿ ಎಲ್ಲ ನಮ್ಮ ಹಿಂದಿನ ನಮ್ಮ ಎಮ್ ಎಲ್ ಎ ಅವರು ಈ ತರ ಒಳಗಿದ್ರು ಸರ್ ಸಾಕಷ್ಟು ಕೆಲಸ ಮಾಡ್ಬಿಟ್ಬಿಟ್ಟಿದ್ದಾರೆ ನಮ್ಮ ಊರಿಗೆ ಮತ್ತೆ ಇನ್ನ ಅದ ಈಗ ಸ್ವಲ್ಪ ಸ್ವಲ್ಪ ಒಂದೊಂದು ಕಡೆ ಆಗಿಲ್ಲ ಸರ್ ಅದನ್ನ ನಾವು ಯೋಜನೆ ಹಾಕೊಂಡ್ ನಾವು ಮಾಡ್ಬೇಕಂತ ತಯಾರಿ ನಡೆಸಿದ್ರು ಸರ್ ಮಳೆ ಬಂದು ಸಾಕಷ್ಟು ಚರಂಡಿಗಳು ಒಡೆದು ಹೋಗಿದಾವು ಅದು ಸ್ವಲ್ಪ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ತುಂಬಾ ಸಂತೋಷ ಸರ್ ಈಗ ಅದೇ ರೀತಿಯ ಮೇಡಂ ಈಗ ಒಂದು ಜನಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕು ಈಗ ತಾವು ಕೂಡ ಒಂದು ಅಂದ್ರೆ ಈಗ ಒಂದು ಈ ಜನರೇಷನ್ ಅಲ್ಲಿ ತುಂಬಾ ಒಂದು ಕಿರಿಯ ವಯಸ್ಸಲ್ಲೇ ತಾವು ಒಂದು ಅಧ್ಯಕ್ಷ ಪಟ್ಟ ತಮ್ಗೆ ಒಲಿದು ಬಂದಿದೆ ಈಗ ಸಾಕಷ್ಟು ಎಲ್ಲ ತಮಗೆ ಗೊತ್ತಿರ್ತದೆ ಏನೇನು ಸಮಸ್ಯೆಗಳಂತ ಈಗ ಜನರಿಗೆ ಬಳಕೆ ಆಗುವಂತ ಒಂದು ಕುಡಿಯೋ ನೀರು ಒಂದು ಸರಿಯಾದ ಟೈಮ್ ಅಲ್ಲಿ ಬರಬೇಕು ಅಂತ ಒಂದು ನೀರಿನ ವ್ಯವಸ್ಥೆಯನ್ನ ಯಾವ ರೀತಿ ಒಂದು ಮಾಡುವಂತ ವ್ಯವಸ್ಥೆಯನ್ನು ಹಾಕೊಂಡಿದ್ದೀರಿ
ಅಂದ್ರೆ ಸರ್ ಇವಾಗ ಕುಡಿ ನೀರು ಡೈಲಿ ಬರ್ತದೆ ಸರ್ ಒಂದು ದಿನ ಕುಡಿ ನೀರು ಮತ್ತು ಒಂದು ದಿನ ಬಳಸೋ ನೀರು ಬರ್ತದೆ ಸರ್ ಇನ್ನು ಜೆ ಜೆ ಎಂ ಬಂದ ಮೇಲೆ ನಮಗೆ ಸರಿಯಾಗಿ ನೀರು ಪೂರೈಸುತ್ತೆ ಅಂತ ನಾವು ಭಾವಿಸಿದೀವಿ ಸರ್ ಅದು ಕೆಲಸ ಕಾರ್ಯಗಳೆಲ್ಲ ಹೇಗೆ ಮೇಡಮ್ ಆಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಹೇಗೆ ಇವಾಗ ಅರ್ಧ ಆಗಿದೆ ಸರ್ ಇನ್ 20% ಇದೆ ಆಗಬೇಕಾಗಿದೆ ಸರ್ ತುಂಬಾ ಸಂತೋಷ ಹಾಗೆ ಸರ್ ಈಗ ಒಂದು ರಾಷ್ಟ್ರ ಮತ್ತು ಒಂದು ರಾಜ್ಯ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ವ್ಯವಸ್ಥೆ ಬಹು ತುಂಬಾ ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ ಈಗ ತಮ್ಮ ಒಂದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಶಾಲೆ ಆಗಿರ್ಬೋದು ಇಲ್ಲ ಅಂಗನವಾಡಿಗಳಾಗಿರ್ಬೋದು ಅಲ್ಲಿ ಒಂದು ಕಂಪೌಂಡಿನ ವ್ಯವಸ್ಥೆ ಮತ್ತೆ ಏನು ಒಂದು ಕುಂದುಕೊರತೆಗಳಿದೆ ಅಲ್ಲಿ ಆ ಒಂದು ಕೆಲಸಗಳನ್ನ ಯಾವ್ಯಾವ ರೀತಿ ಒಂದು ಪ್ಲಾನಿಂಗ್ ಹಾಕೊಂಡಿದ್ವಿ ಈಗ ನಮ್ದು ಪ್ರೈಮರಿ ಸ್ಕೂಲ್ ಅಂತೂ ಸರ್ ಸಾಕಷ್ಟು ಡೆವಲಪ್ ಆಗಿದೆ ಸರ್ ಅದು ನಾವು ನಾವು ಕಲಿತದ್ದು ಅಲ್ಲೇ ಸರ್ ನಾವು ಎಷ್ಟು ನಾವು ತುಂಬಾ ದಿನ ಆಯ್ತು ಸರ್ ಕಲಿತು ಬಿಟ್ಟದ್ದು ಈಗ ಸರ ಈಗ ನೋಡಿದ್ರೆ ಸರ್ ನಮ್ದು ಸ್ಕೂಲ್ ಯಾವುದೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೂ ಇದಂದ್ರೆ ಕಮ್ಮಿ ಇಲ್ಲ ಅಂತ ಅನಿಸ್ತು ಸರ್ ಯಾಕಂದ್ರೆ ನಮ್ದು ನಮ್ಮ ಮಾನ್ಯ ಶಾಸಕರು ಸತೀಶ್ ಜಾರಕಿಹೊಳಿ ಅನುದಾನ ಒಳಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್ ಹೈಟೆಕ್ ಟಾಯ್ಲೆಟ್ ಬಿಡುಗಡೆಗೆ ಇದಾಗಿತ್ತು ಸರ್ ಅನುದಾನ ಆಗಿತ್ತು ಅದರ ಸಂಬಂಧ ಮತ್ತು ಕಲರು ಟೈಲ್ಸು ಪ್ಯಾನು ಲೈಟು ಗೇಟು ಕಂಪೌಂಡ್ ಏನು ಅದು ದೊಡ್ಡನೇದ ಏನೇನೇನು ಉಳಿದಿಲ್ಲಪ್ಪ ಇಂಗ್ಲಿಷ್ ಮೀಡಿಯಂಗೆ ಇಂಗ್ಲಿಷ್ ಮೀಡಿಯಂಕ್ಕಿಂತ ಕನ್ನಡ ಮೀಡಿಯಂಗೆ ಜಾಸ್ತಿ ಮಹತ್ವ ಕೊಡ್ಬೇಕಂತ ಸರ್ ಲೈಬ್ರರಿ ಮತ್ತೆ ಈಗ ಯೋಗಾಸನ ಮತ್ತೆ ಭರತನಾಟ್ಯ ಇಂಥವೆಲ್ಲ ನೆಕ್ಸ್ಟ್ ಟೈಮ್ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇದೆ ಸರ್ ಅಂದ್ರೆ ಆ ಮಟ್ಟಿಗೆ ಒಂದು ಯಾವುದೇ ಒಂದು ಕಡಿಮೆ ಒಂದು ಕುಂದುಕೊರತೆ ಇರಬಾರದು ಮಕ್ಕಳು ಕೂಡ ಒಂದು ಅಟ್ರಾಕ್ಷನ್ ಆಗಿ ಕನ್ನಡ ಕಲಿಕೆಗೆ ಬರ್ಬೇಕಂತ ಸಂಬಂಧ ನಮ್ ಮಗನ ಕೂಡ ನಾವ್ ಈ ಸಲ ನಮ್ ಈಗ ವರ್ಷ ಒಂದನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ತೀವಿ ಅದನ್ನು ಕೂಡ ನಾವು ಕನ್ನಡ ಶಾಲೆಗೆ ಅಡ್ಮಿಷನ್ ಮಾಡ್ತೀವಿ ಕನ್ನಡ ಶಾಲೆಗೆ ಅಡ್ಮಿಷನ್ ಅದೇ ಫಸ್ಟ್ ಒಂದು ಕನ್ನಡ ಅಭಿಮಾನ ಹಾಕೊಂಡಿದ್ವಿ ಸರ್ ತುಂಬಾ ಸಂತೋಷ ಸರ್ ಅದ್ರ ಜೊತೆ ಜೊತೆಯಾಗಿ ಅಲ್ಲಿ ಒಂದು ಈಗ ಮಕ್ಕಳಿಗೆ ಬಿಸಿ ಊಟ ಏನ್ ಮಾಡ್ತಾರೆ ಅವರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೆಲವು ಕಡೆ ಇರಂಗಿಲ್ಲ ಆಮೇಲೆ ಮಕ್ಕಳಿಗೆ ಒಂದು ಬಾತ್ರೂಮಿನ ವ್ಯವಸ್ಥೆ ಇರಂಗಿಲ್ಲ ಅಂತ ಒಂದು ವ್ಯವಸ್ಥೆಗಳು ಸರ್ ಅಲ್ಲಿ ಹೇಗಾಗಿದೆ ಎಲ್ಲ ಕಂಪ್ಲೀಟ್ ಆಗಿದೆ ಮಕ್ಕಳಿಗೆ ಟಾಯ್ಲೆಟ್ ಬಾತ್ರೂಮ್ ಹಳೇದಿತ್ತು ಸರ್ ಈಗ ಅದು ಹೈಟೆಕ್ ಟಾಯ್ಲೆಟ್ ಬಾತ್ರೂಮ್ ಅಂತ ಬಂದಿದೆ ಸರ್ ಈಗ ಅದನ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್ ಕೆಲಸ ಇವಾಗ ಕುಡಿ ನೀರಲ್ಲಿ ಏನು ಸಮಸ್ಯೆ ಇಲ್ಲ ಆಲ್ರೆಡಿ ಹೈಟೆಕ್ ಟಾಯ್ಲೆಟ್ ಅಪ್ರೂವ್ ಆಗಿದೆ ಆಗಿದೆ ಸರ್ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು ಮುಂಬರುವ ದಿನಗಳಲ್ಲಿ ಅದ ಕೆಲಸ ಕಾರ್ಯಗಳನ್ನು ಮಾಡಿಸಿ ಊಟ ಎಲ್ಲ ನಮ್ಮ ಊರಿನಲ್ಲಿ ಹೆಣ್ಮಕ್ಳು ಎಲ್ಲ ಕಡೆಯಿಂದ ಮಾಡಿಸ್ತೀವಿ ಸರ್ ತುಂಬಾ ಸಂತೋಷ ಸರ್ ಹಾಗೆ ಮೇಡಮ್ ಈಗ ಒಂದು ತಾವು ಕೂಡ ಒಂದು ಮಹಿಳೆ ಆಗಿದ್ದೀರಿ ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಒಂದು ವಿಕಲಚೇತನರಿಗೆ ಅವರಿಗೆ ಒಂದು ಕೆಲವೊಂದು ಹೊಲಿಗೆ ಮಷಿನ್ಸ್ ಆಮೇಲೆ ಒಂದು ಇಲ್ಲ ಜೊರೆಕ್ಸ್ ಮಷಿನ್ಸ್ ಆಮೇಲೆ ಈ ಒಂದು ಮೂರ್ ಚಕ್ರ ವಾಹನಗಳು ಅಂತ ಒಂದು ವ್ಯವಸ್ಥೆಗಳೆಲ್ಲ ಬರ್ತವೆ ಈಗ ಒಂದು ತಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಈ ಮುಂಬರುವ ದಿನಗಳಲ್ಲಿ ಈಗ ಯಾರ್ಯಾರಿಗೆ ಯಾವ ಒಂದು ಫಲಾನುಭವಿಗಳಿಗೆ ಸಿಗ್ಬೇಕು ಅವರಿಗೆಲ್ಲ ಒಂದು ಪಟ್ಟಿ ಮಾಡಿ ಅವನ್ನ ಒಂದು ಕೊಡಿಸುವಂತ ವ್ಯವಸ್ಥೆ ಆಗ್ತದೋ ಹೇಗೆ ಹಾ ಅದನ್ನ ಮಾಡ್ಕೋಬೇಕಂತ ಅನ್ಕೊಂಡಿದೀವಿ ಸರ್ ಅಂದ್ರೆ ಈಗ ಸಾಕಷ್ಟು ಮಹಿಳೆಯರು ಕೆಲಸ ಇಲ್ಲ ಮನೆಯಲ್ಲಿ ಇದಾರೆ ಸರ್ ಅವ್ರಿಗೆ ಸ್ವಲ್ಪ ಕೆಲಸ ನಾವು ಒದಗಿಸಿ ಕೊಡ್ಬೇಕಂತ ಆಸೆ ಇದೆ ಮತ್ತ ಅಂಗವಿಕಲರಿಗೆ ಬೇರೆ ಕೆಲಸ ಮಾಡಕ್ ಹೋಗ್ಲಿಕ್ಕೆ ಆಗುದಿಲ್ಲ ಸರ್ ಅವ್ರಿಗೆ ಮನೆಯಲ್ಲಿ ಯಾವ್ದಾದ್ರು ಒಂದು ಉದ್ಯೋಗ ಸಿಗ್ಬೇಕಂತ ಯಾವ್ದಾದ್ರು ಒಂದು ಪ್ರಯತ್ನ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್ ಅಂದ್ರೆ ಈಗ ಸರ್ಕಾರದಿಂದ ಬರುವಂತ ಗ್ರಾಮ ಪಂಚಾಯತಿಯಲ್ಲಿ ಅದು ಯಾವ್ದೇ ಯೋಜನೆ ಬರಲಿ ಅದನ್ನ ನೀವು ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡ್ತೇವೆ ತುಂಬಾ ಸಂತೋಷ ಹಾಗೆ ಸರ್ ಈಗ ಒಂದು ಎಲ್ಲಾ ಕಮ್ಯುನಿಟಿಗೂ ಕೂಡ ಒಂದೊಂದು ಸಮುದಾಯ ಭವನಗಳನ್ನ ಮಾಡಬೇಕಂತ ಒಂದು ಸರ್ಕಾರದ ಉದ್ದೇಶ ಯಾಕಂತಂದ್ರೆ ಈಗ ಬಡೋಬಗರಿಗೆ ಏನಾದ್ರು ಒಂದು ಮದುವೆ ಫಂಕ್ಷನ್ ಅದು ಇದು ಬಂದಂಗಂತ ಚೌಟ್ರಿ ಬುಕ್ ಮಾಡಿ ಮಾಡುವಂತ ಒಂದು ಇರಂಗಿಲ್ಲ ಅವರಿಗೆ ಆರ್ಥಿಕ ಮಟ್ಟ ಅದಕ್ಕೋಸ್ಕರ ಸರ್ ಈಗ ಅಂತ ಒಂದು ಸಮುದಾಯ ಭವನಗಳನ್ನ ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡಿದ್ರು ಹೇಗೆ ಆಲ್ರೆಡಿ ಒಂದ ಮಾಡಿದ್ರಿ ಸರ್ ಈಗ ದುರ್ಗಾದೇವಿ ಸಮುದಾಯ ಭವನ ಒಂದು ಎಂಎಲ್ಎ ಒಪ್ಪಣೆ ಆಗಿತ್ತು ಸರ್ ವಾಲ್ಮೀಕಿ ಸಮುದಾಯ ಭವನ ಒಂದಾಗಿತ್ತು ಸರ್ ಮತ್ತೀಗ ಜನರಲ್ ಅವ್ರಿಗೆ ಒಂದು ಅದನ್ನು ಕಲ್ಯಾಣ ಮಂಟಪ ಅದು ಕೆಲಸ ಸ್ಟಾರ್ಟ್ ಆಯ್ತು ಸರ್ ಅದು ಎಂ ಪಿ ಅವ್ರ ಪಣ್ಣೆ ಅವ್ರು ಕೆಲಸ್ತಾರೆ ತುಂಬಾ ಸಂತೋಷ ಸರ್ ಹಾಗೆ ಸರ್ ಈಗ ಒಂದು ಈಗ ಒಂದು ಊರು ಗ್ರಾಮ ಒಂದು ನೈಟ್ ಒಂದು ರಾತ್ರಿ ವೇಳೆಯಲ್ಲೂ ಒಂದು ತುಂಬಾ ಸುಂದರವಾಗಿ ಕಾಣ್ಬೇಕಂತಂದ್ರೆ ಅದಕ್ಕೆ ಬೀದಿ ದೀಪಗಳು ಈ ತರ ಒಂದು ಗುಡಿ ಗುಂಡಾರ ಇದರಲ್ಲಿ ಅಲ್ಲಿ ಒಂದು ಸಂಜೆ ಕತ್ತಲು ಇರಬಾರದು ಅನ್ನೋದಕ್ಕೋಸ್ಕರನೇ ಒಂದು ಹೈ ಮಾಸ್ಕ್ ಗಳನ್ನ ಸರ್ಕಾರ ಯೋಜನೆ ರೂಪಿಸಿದೆ ಈಗ ಅಂತ ಒಂದು ಎಲ್ಲೆಲ್ಲಿ ಆ ಒಂದು ಬೀದಿ ದೀಪಗಳನ್ನ ಅಳವಡಿಸಬೇಕು ಅಲ್ಲಿ ಈ ಒಂದು ಯೋಜನೆಗಳು ಸಾಕಾರಗೊಂಡಿದಾವ ಹೇಗೆ ಆಗಿದ ಸರ್ ಹೈ ಮಾಸ್ಕ್ ಅಂತ ಒಂದು 45 ಕಂಬ ಇದಾವ ಸರ್ ಅದೆಲ್ಲ ನಮ್ದು ಎಂಎಲ್ಎ ಫಂಡ್ನಾಗ ಮಾಡ್ಕೊಂಡಿವಿ ನಾವು ಅದನ್ನ ಅದು ಮೇಂಟೆನೆನ್ಸ್ ಚಲೋ ಇತ್ತು ಸರ್ ಬೆಳಕಿಂದ ಏನು ತೊಂದ್ರೆ ಇಲ್ಲ ಎಲ್ಲ ಕಡೆ ಓಕೆ ಇತ್ತು ಸರ್ ಆ ಒಂದು ಕೆಲಸ ಕಾರ್ಯಗಳು ಆಗಿದೆ ಸರ್ ಯಾವುದೇ ತೊಂದರೆಗಳು ಇಲ್ಲ ಸರ್
ಅದೇ ರೀತಿಯಾಗಿ ಮೇಡಮ್ ಈಗ ಒಂದು ಸ್ಮಶಾನ ಅಭಿವೃದ್ಧಿ ಅಂತ ಬರ್ತದೆ. ಈಗ ಅಂತ ಒಂದು ಸ್ಮಶಾನ ಅಭಿವೃದ್ಧಿ ಹೇಗಾಗಿದೆ? ಬಂದು ನಮ್ದು ಸ್ಮಶಾನ ಇರಲಿಲ್ಲ ಸರ್, ಅಲ್ಲಿ ಇಲ್ಲಿ ಒಂದಲ್ಲಿ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಕೊಡ್ತಿದ್ರು ಸರ್ ಮಣ್ಣನ್ನ. ಈಗ ನಾವು ನಮ್ಮ ಗ್ರಾಮದ ಗುರು ಹಿರಿಯರೆಲ್ಲ ಕೂಡಿ ಒಂದ್ ಎಕರೆ ತೊಗೊಂಡ್ರ ಸರ್, ಅಲ್ಲಿ ನಾವು ಲೈಟ್ ವ್ಯವಸ್ಥಾನ ನಮ್ಮ ಪಂಚಾಯತಿ ಮತ್ತು ಎಮ್ ಎಲ್ ಎವರ ಅನುದಾನದಾಗ ಅಲ್ಲಿ ಒಂದು ಸ್ಟ್ರೀಟ್ ಲೈಟ್ ಹಾಕೊಂಡಿದ್ರು ಸರ್. ಆ ಮೂಲಕ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಸರ್. ಒಂದೂವರೆ ಎರಡು ಎಕರೆ ಮಟ್ಟ ನಮ್ಗೆ ಸ್ಮಶಾನ ಜಾಗ ಸಿಕ್ಬಿಡ್ತಾರೆ ಸರ್, ಎಲ್ಲ ಕಮ್ಯುನಿಟಿಯವರಿಗೂ ಇದಾಗಿದೆ ಸರ್. ತುಂಬಾ ಸಂತೋಷ ಸರ್. ಹಾಗೆ ಮೇಡಮ್ ಈಗ ತಮಗೆ ಒಂದು ಕೇಳುದಾದ್ರೆ, ಒಂದು ಆ ಗ್ರಾಮ ಪಂಚಾಯತಿ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಅಂತಂದ್ರೆ ಬಡವರಿಗೆ ಒಂದು ಸೂರು ಕಲ್ಪಿಸೋದು. ಈಗ ಅಂತ ಒಂದು ಈಗ ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿ ಸಾಕಷ್ಟು ಇದೆ, ಬಸವ ಕಲ್ಯಾಣ ಯೋಜನೆ ಅಡಿ ಸಾಕಷ್ಟು ಇದೆ. ಈಗ ಅಂತ ಒಂದು ಮನೆ ಇಲ್ಲದವರಿಗೆ, ಒಂದು ಫಲಾನುಭವಿಗಳಿಗೆ ಈ ಮನೆಯನ್ನು ಕೊಡಿಸುವಂತ ವ್ಯವಸ್ಥೆಯನ್ನ ಯಾವ್ಯಾವ ರೀತಿ ಒಂದು ಮುಂಬರುವ ದಿನಗಳಲ್ಲಿ ಮಾಡುವಂತ ಪ್ಲಾನ್ ಇದೆ? ಇದೇ ಸರ್, ಇವಾಗ ಸಾಕಷ್ಟು ಮನೆಯವರಿಗೆ ಮನೆ ಇಲ್ಲ ಸರ್, ಅವ್ರಿಗೆ ನಾವು ಮನೆ ತರ್ಬೇಕಂತ ಎಮ್ ಎಲ್ ಎ ಸರ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್, ಅವರು ಸ್ವಲ್ಪ ಕೆಲಸವನ್ನ ಇದು ಮಾಡಕ್ಕೆ ಸರ್. ಅವರು ತಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮಾಡ್ತೇನೆ ಅಂತ. ತುಂಬಾ ಸಂತೋಷ ಮೇಡಮ್. ಹಾಗೆ ಮೇಡಮ್ ಈಗ ಒಂದು ಸ್ವಚ್ಛತೆ ನೈರ್ಮಲೀಕರಣ ಅಂತ ಬಂದ್ರೆ ಪ್ರತಿ ಮನೆ ಮನೆಗೂ ಕೂಡ ಒಂದು ಬಯಲು ಮುಕ್ತ ಶೌಚಾಲಯನ ಮಾಡಬೇಕಾಗಿದೆ. ಅದು ಒಂದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಸರ್. ಈಗ ಕೆಲವು ಮನೆಗಳಿಗೆ ಒಂದು ಟಾಯ್ಲೆಟ್ ಕಟ್ಟಲಿಕ್ಕೆ ಅಲ್ಲಿ ಜಾಗದ ಸಮಸ್ಯೆ ಇರ್ತದೆ. ಈಗ ಅಂತಲ್ಲಿ ಒಂದು ಕಾಮನ್ ಟಾಯ್ಲೆಟ್ಸ್ ಅನ್ನ ಕಟ್ಟೋದಾಗ್ಲಿ, ಇಲ್ಲ ಪ್ರತಿ ಮನೆ ಮನೆಗೂ ಕೂಡ ಒಂದು ಬಾತ್ರೂಮ್ ಶೌಚಾಲಯದ ವ್ಯವಸ್ಥೆ ಆಗ್ಲಿ, ಅದನ್ನೆಲ್ಲ ಸರ್ ಯಾವ ರೀತಿ ಒಂದು ರೂಪುರೇಷೆಗಳನ್ನು ಹಾಕೊಂಡಿದ್ದೀವಿ? ಈಗ ಟಾಯ್ಲೆಟ್ ಅಂತೂ ಸರ್ ಎಲ್ಲ ಮನೆ ಮನೆಗೂ ಆಲ್ರೆಡಿ ಐತೆ ಸರ್, ಗೌರ್ಮೆಂಟ್ ಇಂದ ಏನಾಗಿತ್ತಲ್ಲ ಸರ್ ಅದೆಲ್ಲ ಕಡೆ ಆಗಿದೆ. ಅವ್ರಿಗೆ ನೀನು ಬೇರೆ ಜನರು ಮನೆಯಲ್ಲಿ ಇಲ್ಲ ಸರ್, ಅದ್ರ ಜಾಗ ಇಲ್ಲ ಅದಿಲ್ಲ ಅಂತೇಳಿ. ಅವ್ರು ಸ್ವಲ್ಪ ನಮ್ಮ ಪಬ್ಲಿಕ್ ಟಾಯ್ಲೆಟ್ಗಳು ಅದಾವ ಸರ್, ಸ್ವಲ್ಪ ಹಾಳಾಗಿದಾವ. ಈಗ ಅವನ್ನ ಏನ್ ಸ್ವಲ್ಪ ದಿನದಾಗ ಅದನ್ನು ನಾವು ರೆಡಿ ಮಾಡ್ಸಕಂತ ಪ್ರಯತ್ನ ಮಾಡ್ತೇವೆ ಸರ್. ಅದು ಅನುದಾನ ಆಗಿ ಬಂದೈತೆ ನಮ್ಗೆ ಸರ್, ಅನುದಾನ ಬಂದೈತೆ. ಈಗ ಒಂದ್ ಕೆಲಸ ಏನ್ ಕೆಲವೊಂದಿನ ಸ್ಟಾರ್ಟ್ ಮಾಡ್ತಾರೆ ಸರ್. ತುಂಬಾ ಸಂತೋಷ ಸರ್. ಹಾಗೆ ಮೇಡಮ್, ಈಗ ಅತಿ ಕಿರಿಯ ವಯಸ್ಸಲ್ಲೇ ತಾವೀಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೀರಿ, ತಾವು ಕೂಡ ಒಂದು ಕೃಷಿ ಕುಟುಂಬದಿಂದಾನೇ ಬಂದವರು. ಈಗ ರೈತರಿಗಾಗಿ ಸಾಕಷ್ಟು ಒಂದು ಸರ್ಕಾರದಿಂದ ಬಂದಂತ ಯೋಜನೆಗಳು ಇರ್ತವೆ. ಈಗ ಅವರಿಗೆ ಒಂದು ದನದ ಕೊಠಡಿ ನಿರ್ಮಾಣ ಆಗ್ಲಿ, ಮೇಕೆ ಶೆಡ್ ಆಗ್ಲಿ, ಆಮೇಲೆ ನಮ್ಮ ಹೊಲ ನಮ್ಮ ದಾರಿ, ಈ ತರದ ಒಂದು ಯೋಜನೆಗಳನ್ನ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಅವರಿಗೆ ಸಹಕಾರ ಮಾಡಬೇಕಂತ ಪ್ಲಾನ್ ಹಾಕೊಂಡಿದ್ದೀವಿ? ಇವಾಗ ಸರ್ ಫಸ್ಟ್ ನಾವು ಪಂಚಾಯತಿ ಬಂದ್ಮೇಲೆ ಎಲ್ಲದ್ದು ಲಿಸ್ಟ್ ಮಾಡಿ ಕ್ರಿಯಾ ಯೋಜನೆ ಮಾಡ್ಕೊಂಡು ಎಲ್ಲರದು ಲಿಸ್ಟ್ ತಗೊಂಡ್ವಿ. ಅದು ಅಪ್ರೂವಲ್ ಆಗಿ ಬಂದ್ಮೇಲೆ ಸರ್ ಎಲ್ಲರಿಗೂ ನೀವು ಧನ ಶೆಡ್ ಕಟ್ಕೋಬೇಕಂತ ಎಲ್ಲರಿಗೂ ನಾವು ಹೇಳಿದ್ವಿ. ಅವರು ಒಂದು ಸ್ವಲ್ಪ ಸ್ವಲ್ಪ ಜನ ಕಟ್ಕೋತಾರೆ ಸರ್, ಗೊತ್ತಿಲ್ಲವ್ರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಾತೀವಿ. ಮತ್ತೆ ಬದು ನಿರ್ಮಾಣ ಮತ್ತು ಕಸ ಇದು ದನದ ಕೊಠಡಿ ಮತ್ತು ಕುರಿ ಶೆಡ್ ಇವೆಲ್ಲ ಮಾಡ್ಕೊರಿ ಅಂತ ಹೇಳಿದ್ವಿ ಸರ್, ಎಲ್ಲರೂ ಮಾಡ್ಕೊಳಕ್ಕೆ ತಯಾರಾಗಿದ್ದಾರೆ ಸರ್. ಅವ್ರು ಏನೇ ಒಂದು ಇದ್ರು ಕೂಡ ತಮ್ಮಲ್ಲಿ ಬಂದು ಹೇಳ್ಕೊಂತಾರೆ, ಆ ಮೂಲಕ ಅವರಿಗೆ ಒಂದು ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಸರ್. ಈಗ ತಾವು ಸರ್ ಈಗ ಒಂದು ಸುಮಾರೆಲ್ಲ ಊರು ಎಲ್ಲ ಏನೇನೋ ಒಂದು ಸಮಸ್ಯೆಗಳನ್ನ ಆಲಿಸ್ತಿರ್ತೀರಿ, ಆಮೇಲೆ ನಾವೀಗ ಒಂದು ನೋಡಿದ ಪ್ರಕಾರ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಮುಂಬರುವ ದಿನಗಳಲ್ಲಿ ಸರ್ ಈಗ ರೈತರಿಗೆ ಏನೇನು ಒಂದು ಇಂಥ ಯೋಜನೆಗಳನ್ನು ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ರೈತರಿಗೆ ಸರ್? ಈಗ ನಾವು ಹೇಳಿದಂಗೆ ಕುರಿ ಶೆಡ್ಡು, ಕೋಳಿ ಪಾ ಕೋಳಿ ಶೆಡ್ಡು ಮತ್ತೆ ದನ ಶೆಡ್ಡು ಅದೆಲ್ಲ ಆಯ್ತು ಸರ್. ಮತ್ತೀಗ ಈಗ ಹೊಲಗಳಿಗೆ ದಾರಿ ಇಲ್ಲ ಸರ್, ಈಗೆಲ್ಲ ಬೆಳೆ ಎಲ್ಲ ಸಾಕಷ್ಟು ಜನರು ಬಂದಿತ್ತು ಸರ್, ರೈತರು ಬಂದೈತಿ, ಕಬ್ಬು ಅಥವಾ ಇದೆಲ್ಲ ಬಂದಿತ್ತು. ನಮ್ಮೂರಲ್ಲಿ ಕಬ್ಬಿನ ಫ್ಯಾಕ್ಟ್ರಿ ಐತೆ ಸರ್. ಈಗ ಕಬ್ಬು ಕಳಿಸ್ಬೇಕಂದ್ರೆ ಅವ್ರಿಗೆ ದಾರಿ ಸ್ವಲ್ಪ ಈಗ ಮಳೆ ಬಂದೆಲ್ಲ ರೋಡ್ ಎಲ್ಲ ಕಿತ್ಕೊಂಡು ಬಿಡೋರು ಸರ್. ಈಗ ಅವನ್ನ ನಾವು ಸರಿ ಮಾಡ್ಬೇಕು ಅನ್ನೋದು ಮೇನ್ ಅದೊಂದಿದ್ಬಿಟ್ಟು ಸರ್. ರೋಡ್ಗೆಲ್ಲ ಮಣ್ಣು ಹಾಕಿ ಎಲ್ಲ ರೆಡಿ ಮಾಡ್ಕೊಡ್ಬೇಕಂತ ನಮ್ದೊಂದು ಇದೈತೆ ಸರ್ ಉದ್ದೇಶ ಇದೀವಿ ಸರ್. ಫಸ್ಟ್ ರೈತರಿಗೆ ಅದ ಕೆಲಸ ಮಾಡ್ಕೊಡ್ಬೇಕಂತ ಅಂದ್ರೆ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಸಮ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್. ತುಂಬಾ ಸಂತೋಷ ಸರ್. ಹಾಗೆ ಸರ್ ಈಗ ನಮ್ಮ ದೇಶದ ಒಂದು ಬೆನ್ನೆಲುಬು ರೈತರು, ಈಗ ಅವರಿಗೆ ಸರ್ ಈಗ ತಮ್ಮ ಒಂದು ಸುತ್ತಮುತ್ತಲ ಭಾಗ ತಾವು ಕೂಡ ಕೃಷಿ ಕುಟುಂಬದಿಂದನೇ ಬಂದವರು ಸರ್, ಈಗ ತಾವು ಸ್ವತಃ ಕೃಷಿಕರೇ. ಈಗ ರೈತರಿಗೆ ಸರ್ ಈಗ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಸರ್ ಹೇಗೆ ಅವರಿಗೆ ಒಂದು ಸಮರ್ಪಕವಾಗಿದೆ? ಹಾ ಸರ್, ನೀರಿನ ವ್ಯವಸ್ಥೆ ಅಂದ್ರೆ ಸರ್ ಹೊಲಗಳಿಗೆ ಏನು ಅಂತ ಬೆಳೆ ಬೆಳೆಯಕ್ಕೇನು ಸಮಸ್ಯೆ ಇದೆ ಸರ್ ನೀರಿಂದ. ಯಾಕಂದ್ರೆ ನಮ್ಮ ಊರಿಂದ ಒಂದು 7-8 ಕಿಲೋಮೀಟರ್ ಒಂದು ಮಾರ್ಕಂಡ ಡ್ಯಾಮ್ ಇದೆ ಸರ್, ಅದು ಡ್ಯಾಮ್ ಶಿರೂರ್ ಅಂತ ಊರಿದೆ ಸರ್. ಅಲ್ಲಿ ಒಂದು ಡ್ಯಾಮ್ ಇದೆ, ಅದರದ್ದು ಕಿನಾಲ್ ಇದೆ ಸರ್, ಕಿನಾಲ್ ನೀರು ಉಪಯೋಗ ಮಾಡ್ಕೋತಾರು. ಮತ್ತೆ ಹಳ್ಳಗಳದಾವ ಸರ್, ಬಳ್ಳಾರಿ ನಾಳ ಅಂತೂ ಅದು ಐತೆ ಸರ್. ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಒಳಗೂ ಸಾಕಷ್ಟು ರೈತರು ಬೋರ್ವೆಲ್ಗಳು ಕೊರ್ಸ್ಕೊಂಡಾರ ಸರ್, ನೀರಿನ ನೀರು ಸಮಸ್ಯೆ ಇದೆ ಸರ್ ಈಗ. ಆ ಮೂಲಕ ರೈತರಿಗೆ ನೀರಿನ ವ್ಯವಸ್ಥೆ ಇದೆ ಸರ್, ತರಕಾರಿಗಳ ಅದರಿಂದ ತುಂಬಾ ಚೆನ್ನಾಗಿ ಬೆಳೀತಾರೆ ಸರ್. ನಮ್ಗೆ ಬೆಳಗಾವ್ ಸಮೀಪ ಆಗುತ್ತೆ ಸರ್, ಕಾಯಿಪಲ್ಲೆ ಮಾರಕ್ಕೆ ಹೋಗಿ ಮಾಡೋದು ಎಲ್ಲ ಎ ಪಿ ಎಂ ಸಿ ಮಾರ್ಕೆಟ್ ಸಮೀಪ ಆಗುತ್ತೆ ಸರ್.
ಆ ಮೂಲಕ ಸರ್ ರೈತರಿಗೆ ಯಾವುದೇ ಒಂದು ತೊಂದರೆ ಇಲ್ಲ ಸರ್. ತುಂಬಾ ಸಂತೋಷ ಸರ್. ಹಾಗೆ ಸರ್, ಈಗ ಹಿಂದಿನ ವರ್ಷ ಒಂದು ಈ ಕರೋನಾ ಅಂತ ಮಹಾಮಾರಿ ರೋಗ ಬಂದಿತ್ತು, ಅದರಿಂದ ಸಾಕಷ್ಟು ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆಗಳು ಕೂಡ ಆಯ್ತು, ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ಇರಿತ್ತು. ಆ ಒಂದು ವೇಳೆಯಲ್ಲಿ ಸರ್, ಜನನಾಯಕರಾದ ತಾವು ಅಂತ ಒಂದು ಜನಗಳಿಗೆ ಯಾವ್ಯಾವ ರೀತಿ ಒಂದು ಸಹಾಯ ಸಹಕಾರ ತಾವು ಮಾಡಿದಿರಿ? ಸಹಾಯ ಸರ್ಕಾರ ಸರ್, ನಮ್ದು ಫಸ್ಟ್ ಗೆ ಈಗ ಕೋವಿಡ್ ಬಂತಲ್ಲ ಸರ್, ಎಲ್ಲ ಲಾಕ್ಡೌನ್ ಆಯ್ತು, ಶೂಡೌನ್ ಆಯ್ತು. ಅಂತ ಟೈಮ್ದಲ್ಲಿ ಸರ್, ಈಗ ಒಬ್ಬೊಬ್ಬರ ಮನೆಯಲ್ಲಿ ಕೊರೋನಾ ಪಾಸಿಟಿವ್ ಅಂತ ಕನ್ಫರ್ಮ್ ಆಯ್ತು ಸರ್. ಅವಾಗ ನಮ್ಮ ಗ್ರಾಮ ಪಂಚಾಯತ್ ಇಂದ ಅವ್ರ ಮನೆಗೆ ಹೋಗಿ ಅವ್ರಿಗೆಲ್ಲ ಏನಿದ್ದದ ಏನ ಹೆದರ್ಬೇಡ್ರಿ ಅಂತ ಹೇಳಿ ಅವ್ರಿಗೆ ನಾ ಏನ್ ಬೇಕು ದಿನದಿಂದ ಏನು ವಸ್ತು ಬೇಕಾದ್ರೂ ಕೊಟ್ಟಿದ್ದೀವಿ ಸರ್. ಮತ್ತೆ ಸ್ವತಃ ನಮ್ಮ ಬೆಳಕಿಗೆ ಕಾರ್ ನಮ್ಮ ಸ್ವಂತ ಕಾರನ ಈಗ ಎಲ್ಲ ಡಾಕ್ಟರ್ಗಳು ಇರಂಗಿಲ್ಲ ಸರ್ ಊರಾಗ, ಮತ್ತೆ ಯಾವ ಗಾಡಿಯವ್ರು ಬರಂಗಿಲ್ಲ ಸರ್. ಇಂಥ ಟೈಮ್ದಾಗ ನಾನು ಒಂದೂವರೆ ತಿಂಗಳು ನನ್ನ ಸ್ವಂತ ಕಾರನ್ನ ಜನರಿಗೆ ಕೊಟ್ಬಿಡ್ತೇನೆ ಫ್ರೀಯಾಗಿ. ಅವ್ರು ಏನ ಎಮರ್ಜೆನ್ಸಿ ಇದ್ರು ಹೋಗ್ಬೋದು ಬರ್ಬೋದು, ರಾತ್ರಿ ಹಗಲಿ ಅನ್ನೋದ್ರಿಂದ ನಮ್ದು ಕಾರ್ ಓಡಾಡೈತಿ. ಅದ್ರ ಜನ ಸದಕ್ಕೆ ಒಳ್ಳೆ ತೊಂದರೆ ಸರ್, ಅದಕ್ಕೆ ನಮ್ಗೆ ಜನರು ನಮ್ಗೆ ಒಳ್ಳೆ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಸರ್. ಆ ಮೂಲಕ ಸರ್ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸರ್. ಮತ್ತೆ ಎಮ್ ಎಲ್ ಎ ಅವ್ರ ಸಾಹೇಬ್ ಕಡೆ ಹೋಗಿ ನಾವು ಸ್ಯಾನಿಟೈಸರ್ ಮಾಸ್ಕ್ ಇವನ್ನೆಲ್ಲ ತರಿಸ್ಕೊಂಡ್ರೆ ಊರಾಗ ಸ್ವಲ್ಪ ಆಶಾ ಕಾರ್ಯಕರ್ತರಿಗೆ ಮತ್ತು ಹಾಸ್ಪಿಟಲ್ ಸಂಘ ಸೊಸೈಟಿಗಳಿಗೆ ಮಾತ್ರ ಮತ್ತೆ ಆಕ್ಸಿಜನ್ ಇದನ್ನು ತಂದು ಅವರು ಕೊಟ್ಟರು ಸರ್. ನಮ್ಗೆ ಆ ಮೂಲಕ ಸಾಕಷ್ಟು ಕೆಲಸ ಕಾರ್ಯಗಳಾಗಿದೆ. ಹಾಗೆ ಮೇಡಮ್, ಈಗ ನಾವು ಒಂದು ನೋಡಿದ ಪ್ರಕಾರ ಈಗ ತಾವು ಕೂಡ ಒಂದು ಮಹಿಳೆ ದಿನಾಚರಣೆ ಅಂಗವಾಗಿ ಈ ಒಂದು ಆಶಾ ಕಾರ್ಯಕರ್ತನ ಒಡಗೂಡಿ ಸಾಕಷ್ಟು ಊರಲ್ಲಿ ಒಂದು ಈ ಸಾಫ್ ಸಫೆ ಮಾಡೋದಾಗ್ಲಿ ಕ್ಲೀನಿಂಗು ಅಂತ ಒಂದು ಕೆಲಸ ಕಾರ್ಯಗಳು ಕೂಡ ತೊಡ್ಕೊಂಡಿದ್ದೀವಿ. ಈಗ ತಾವು ಒಂದು ಮಹಿಳೆಯಾಗಿ ಅಂತ ಒಂದು ಕೊರೋನಾ ಟೈಮಲ್ಲಿ ಆ ಆಶಾ ಕಾರ್ಯಕರ್ತರು ಒಡಗೂಡಿ ತಾವು ಏನು ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ಇವಾಗ ಸರ್ ಆಶಾ ಕಾರ್ಯಕರ್ತೆಯರಿಗೆ ಈಗ ಮನೆಯಲ್ಲಿ ಕರೋನಾ ಪಾಸಿಟಿವ್ ಬಂದ್ರೆ ಆಶಾ ಕಾರ್ಯಕರ್ತೆಯವ್ರಿಗೆ ಬೆಲೆನೇ ಕೊಡೋದಿಲ್ಲ ಸರ್. ನೀವು ಬರ್ಬೇಡ್ರಿ, ನಮ್ಗೆ ಏನೂ ಇಲ್ಲ, ನಾವು ಚೆಕ್ ಮಾಡಿಸ್ಕೋದಿಲ್ಲ ಅಂತ ಬಹಳ ಇದ್ ಮಾಡ್ತಿದ್ರು. ಅವಾಗ ಆಶಾ ಕಾರ್ಯಕರ್ತೆಯವ್ರು ಏನ್ ಮಾಡ್ತಿದ್ರು, ನಮ್ಗೆ ಇದನ್ನ ಮಾಡುವಾಗ ನೀವು ಪಂಚಾಯತಿಯವ್ರ ಯಾರು ಒಬ್ರು ಮೆಂಬರ್ ಬಂದ್ರೆ ನಮ್ಗೆ ಅವ್ರು ಸಪೋರ್ಟ್ ಆಗಿ ನಿಲ್ತಾರು ಅಂತ ಹೇಳಿ ನಮ್ಮನ್ನ ಪಂಚಾಯತಿಯವ್ರನ್ನ ಕರ್ಕೊಂಡ್ ಹೋಗ್ತಿದ್ರು ಸರ್. ಅವ್ರು ಕರ್ಕೊಂಡ್ ಹೋದ್ಮೇಲೆ ನಾವು ಅವ್ರಿಗೆ ಸ್ವಲ್ಪ ಹೇಳಿ ಅಂಜ್ಬೇಡ್ರಿ, ಹಂಗ ಯಾರಿಗೆ ಏನ್ ಆಗುದಿಲ್ಲ, ಅಂಜು ಅಂತ ಅದೇನ್ ದೊಡ್ಡದ ಇದ ಅಲ್ಲ, ಅದ ಅದಕ್ಕೂ ಔಷಧಿಗಳು ಎಲ್ಲ ಅದಾವು ಅಂತ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಿ ಆಶಾಕರ್ತೆಯವ್ರಿಗೆ ಹೆಲ್ಪ್ ಮಾಡ್ತಿದ್ರು ಸರ್. ಆ ಮೂಲಕ ಒಂದು ಸಹಾಯ ಸಹಕಾರ ಮಾಡುವ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಮತ್ತೆ ಅವ್ರಿಗೆ ಮಾಸ್ಕ್, ಆಶಾ ಕಾರ್ಯಕರ್ತೆಯವರಿಗೆ ಸ್ಯಾನಿಟೈಸರ್, ಮಾಸ್ಕ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್. ತುಂಬಾ ಸಂತೋಷ. ಹಾಗೆ ಸರ್, ಈಗ ಒಂದು ಈ ಗಲ್ಲಿ ಮತ್ತೆ ಏನಾದ್ರು ಒಂದು ಓಣಿಯಲ್ಲಿ ಸ್ಯಾನಿಟೈಸರ್ ಮಾಡುವಂತ ವ್ಯವಸ್ಥೆ ಕೂಡ ಇತ್ತು ಆ ಒಂದು ವೇಳೆಯಲ್ಲಿ, ಅವಾಗೆಲ್ಲ ಮಾಡಿದ್ವಿ. ಅಂತ ಒಂದು ಕೆಲಸ ಕಾರ್ಯಗಳು ಆಗಿದ್ರೆ ಒಂದು ಟ್ಯಾಂಕ್ ಟ್ರ್ಯಾಕ್ಟರ್ ತುಂಬಿಸ್ ಸರ್, ಅದಕ್ಕೆಲ್ಲ ಕೆಮಿಕಲ್ ಹಾಕಿ ಊರ್ ತುಂಬಾ ಎಲ್ಲ ಹೊಡ್ತೀವಿ ಸರ್. ಎಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ಪೌಡರ್ ಹಾಕ್ತೀವಿ ಸರ್, ಎಲ್ಲ ಕಡೆ ಅದನ್ನ ಸ್ಪ್ರೇ ಮಾಡಿಸ್ತೀವಿ ಸರ್, ಊರ್ ತುಂಬಾ ಎಲ್ಲ ಮಾಡಿಸ್ತೀವಿ. ಆ ಮೂಲಕ ಸಾಕಷ್ಟು ಕೆಲಸ ಕಾರ್ಯಗಳು ಆಗಿದೆ ಸರ್. ತುಂಬಾ ಸಂತೋಷ. ಹಾಗೆ ಸರ್, ತಮ್ಮ ಒಂದು ಕುದಲಿ ಗ್ರಾಮ ಪಂಚಾಯತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ತಮ್ಮ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಕಡೆಯಿಂದ ತಮಗೆ ಏನೇನು ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಸರ್ ಸಾಕಷ್ಟು ನಮಗ್ ಸಹಕಾರ ಇದೆ ಸರ್. ಅವ್ರಿಗಿಂದ ನಾವ್ ಏನೋ ಒಂದು ಕೆಲಸ ಹೋಗಿಲ್ಲ ಸರ್, ಇವತ್ತು ಅವ್ರು ತಡಾನ ಬಿಡಂಗ ಸರ್. ಏನೈತೆ ಅಂತ ನಾವು ಎಷ್ಟೊಂದು 100 ಜನ ಇಲ್ರಿ ಸರ್ ಇವತ್ತಲ್ಲಿ, ನಾವು ಹೋಗಿದ್ರು ಅಂದ್ರೆ ನಮ್ ನೋಡಿ ಕೆಲಸ ಯಾಕೆ ಬಂದಿಪ್ಪ, ಏನ ಕೆಲ್ಸ ನಿಮ್ದು ಅಂತ ಕೇಳ್ತಾರ ಸರ್. ನಾವ್ ಇಂತ ಕೆಲ್ಸಕ್ಕೆ ಬಂದವ್ರು ಸರ್, ಹಿಂಗೈತೆ ಅಂತ ಮನವಿ ಸಲ್ಲಿಸಿದ ತಕ್ಷಣ ಸರ್ ಅದನ್ನ ಆಗಿಂದಾಗ ಅವ್ರ ಅದನ್ನ ಅದ್ರ ಸಂಬಂಧ ಕ್ರಮ ತಗೋತಾರ ಸರ್, ಕೆಲಸ ಮಾಡಿ ಕೊಡ್ತಾರ ಸರ್. ಮತ್ತೆ ಈಗ ಅವ್ರ ಇದ ಪೀರಿಯಡ್ ಒಳಗೆ ಸರ್ ನಾವು ಹುದಲಿ ನಮ್ಮ ಊರಾಗ ಕೆಲಸ ಹುಡುಕಿ ಮಾಡ್ಬೇಕಾಯ್ತು ಸರ್. ಕೆಲಸ ಅನ್ನೋದು ಬಾಕಿ ಅನ್ನೋದು ಏನೂ ಇಲ್ಲ ಸರ್, ಎಲ್ಲ ಮಾಡಿದ್ರು ಸರ್. ಮಾಡಿದ್ದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಇನ್ನು ಹೊಸ ಕೆಲಸ ಹುಡುಕ್ಬೇಕು, ಹಂಗಾಗಿತ್ತು ಸರ್. ಸರ್, ಈಗ ನಾವು ಕೇಳ್ಪಟ್ಟಾಗೆ ತಾವು ಫೇಸ್ಬುಕ್ ಅಲ್ಲಿ ಸಾಕಷ್ಟು ಅಲರ್ಟ್ ಇರ್ತೀವಿ. ಈಗ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಕೂಡ ತಾವು ಕಲರಿಂಗ್ ಮಾಡಿದ್ದು ಕೂಡ ಹೇಳಿದ್ರು. ಈಗ ಬಸ್ ಸ್ಟ್ಯಾಂಡ್ ಗೆ ಸರ್ ಹೋದೆ ಸರ್, ಅವ್ರ ಹತ್ರ ನಾನು ಕರ್ನಾಟಕ ರಾಜ್ಯೋತ್ಸವ ಸರ್ ಬಸ್ ಸ್ಟ್ಯಾಂಡ್ ಎಲ್ಲ ಕಲರ್ ಮಾಡ್ಬೇಕು ಮಾಡಿದ್ವಿ ಸರ್. ಅದ್ರ ಸಂಬಂಧ ನೋಡಿದ ತಕ್ಷಣ ಅವ್ರು ಏನ್ ಮಾಡಿದ್ರು, ನೀ ಏನ್ ಮಾಡ್ತೀವಿ ಮಾಡು, ಖರ್ಚು ನಾ ಕೊಡ್ತೀನಿ ಅಂತ ಹೇಳಿ ತಾವ ತೆಗೆದೊಂದ್ 10,000 ರೂಪಾಯಿ ಅವ್ರ ಪಿ ಅವ್ರ ಕಡೆಯಿಂದ ಕೊಡಿಸ್ರಿ ಸರ್. ನಾವು ಅವತ್ತೇ ಬಂದು ಬೆಳಿಗ್ಗೆನೆ ಕಲರ್ ಸರಿಸಿ ನಮ್ಮ ಕನ್ನಡದ ಪೌಟ ಕಲರ್ ಅನ್ನ ಬಸ್ ಸ್ಟ್ಯಾಂಡ್ ಗೆ ನಾವು ಬಳಸ್ಬಿಟ್ಟಿದ್ರು ಸರ್. ಆ ಮೂಲಕ ಸಾಕಷ್ಟು ಸಹಾಯವನ್ನ ಮಾಡ್ತಾರೆ ಸರ್. ಅದೇ ರೀತಿಯಾಗಿ ಮೇಡಮ್, ಈಗ ತಾವು ಈಗ ಒಂದು ಅಧ್ಯಕ್ಷರಾಗಿ ಸರ್ ಕಡೆಯಿಂದ ಒಂದು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರು ತಮಗೆ ಒಂದು ಯಾವ ರೀತಿಯ ಒಂದು ಸಹಾಯ ಸಹಕಾರ ನೀಡ್ತಾ ಇದ್ದಾರೆ?
ನಾ ಯಾವುದೇ ಕೆಲಸ ಮಾಡೋದಿದ್ರು ಸರ್ ಅವರು ನಮ್ಮನ್ನ ಕೇಳ್ತಾರೆ ಸರ್ ಏನಾಗಬೇಕಾಗಿತ್ತು ಯಾವ ಕೆಲಸ ಪೆಂಡಿಂಗ್ ಅದಾವು ಅಂತೆಲ್ಲ ಕೇಳಿ ಅವರಾಗಿ ನಮಗೆ ಸ್ಪಂದನೆ ಮಾಡ್ತಾರೆ ಸರ್ ಅವರ ಮಗಳಾದಂತ ಪ್ರಿಯಾಂಕಾ ಜರಕಿಳಿ ಸರ್ ನಮಗೆ ಮಹಿಳೆಯರಿಗೆ ಬಹಳ ಮಹತ್ವ ಕೊಟ್ಟು ಎಲ್ಲ ಕೆಲಸಗಳಿಗೆ ನಮಗೆ ಕೈ ಜೋಡಿಸ್ತಾರೆ ಸರ್ ಆ ಮೂಲಕ ಸಾಕಷ್ಟು ಒಂದು ಸಹಕಾರವೇ ನಮ್ಮ ಶಾಸಕರು ನಮ್ಮ ಹೆಮ್ಮೆ ತಿಳ್ಕೊಳ್ಳೋಕು ಏನಾಗಿಲ್ಲ ಸರ್ ನಮಗೆ ತುಂಬಾ ಖುಷಿ ಆಯ್ತು ಸರ್ ನಮ್ಮ ಶಾಸಕರ ಆ ಮೂಲಕ ಅದು ಎಂತಾದೇ ಒಂದು ಕೆಲಸ ಕಾರ್ಯಗಳೇ ಏನೇ ಇಲ್ಲ ಸರ್ ಅದು ಬೆಕ್ಕಂತ ಕಗ್ಗಂಟಾದಂತ ಕೆಲಸನು ಅವರ ಹತ್ರ ಹೋದ್ರೆ ಸಲಿಸೈ ಬಿಡ್ತದೆ ಅಷ್ಟು ನಮಗೆ ಇದಾಗಿದೆ ಸರ್ ಆ ಮೂಲಕ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಇದೆ ಸರ್ ತುಂಬಾ ಸಂತೋಷ ಸರ್ ಅದೇ ರೀತಿಯಾಗಿ ಸರ್ ಈಗ ಒಂದು ರಾಜಕೀಯ ಹೊರತುಪಡಿಸಿ ಒಂದು ಸಮಾಜ ಸೇವೆ ಅಂತ ಬರ್ತದೆ ತಾವು ಸಾಕಷ್ಟು ವರ್ಷದಿಂದ ಒಂದು ಸೋಶಿಯಲ್ ವರ್ಕ್ ಅಲ್ಲಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ ಈ ಒಂದು ರಾಜಕೀಯನ ಹೊರತುಪಡಿಸಿ ತಾವು ಯಾವ ಯಾವ ರೀತಿ ಒಂದು ಸಮಾಜ ಸೇವೆಯನ್ನು ಮಾಡ್ತಿದ್ದೀರಿ ಈಗ ರಾಜಕೀಯ ಹೊರತುಪಡಿಸಿ ಅಂದ್ರೆ ಸರ್ ಈಗ ನಮ್ಮ ಊರಿನ ಯುವಕರು ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಇರ್ತಾರೆ ಸರ್ ಈ ಕ್ರಿಕೆಟ್ ಟೂರ್ನಮೆಂಟ್ ಸಪೋರ್ಟ್ ಮಾಡ್ತೀವಿ ಮತ್ತೆ ವಾಲಿಬಾಲ್ ಟೂರ್ನಮೆಂಟ್ ಇರ್ತಾರೆ ಸರ್ ಅವಾಗ ಸಪೋರ್ಟ್ ಮಾಡ್ತೀವಿ ಮತ್ತೆ ಗಣೇಶ್ ಎಲ್ಲ ಕುಂದಿರ್ತಾರೆ ಸರ್ ಅವಾಗ ಅವರಿಗೆ ನಮ್ಮ ಕೈಲಿ ಅದಷ್ಟು ಹೆಲ್ಪ್ ಮಾಡ್ತೀವಿ ಈ ತರ ಎಲ್ಲ ಮಾಡ್ತಾರೆ ಸರ್ ಮತ್ತೆ ಈಗ ಯಾವುದೇ ಒಂಥರ ನಮ್ಮ ಊರಿನ ಯುವಕರಿಗೆ ಯಾವುದೋ ಒಂಥರ ಸಮಸ್ಯೆ ಬಂದ್ರು ಅವ್ರ ಬೆಂಡಿಗೆ ನಾವು ಇದೀವಿ ಸರ್ ಈಗ ಸಾಕಷ್ಟು ಈ ತರ ಒಂದು ಸಾಮಾಜಿಕ ಸೇವೆ ಮಾಡ್ತಿದ್ದೀವಿ ತುಂಬಾ ಸಂತೋಷ ಮೇಡಮ್ ಹಾಗೆ ಅಧ್ಯಕ್ಷರಾದಂತ ತಾವು ಒಂದು ರಾಜಕೀಯ ಹೊರತುಪಡಿಸಿ ಸಾಮಾಜಿಕ ಒಂದು ಸೇವೆ ಅಂತ ಬರ್ತದೆ ಅಂತ ಒಂದು ಕೆಲಸ ಕಾರ್ಯಗಳನ್ನ ತಾವು ಯಾವ ರೀತಿ ಮಾಡ್ತಿದ್ದೀರಿ ರಾಜಕೀಯ ಬಿಟ್ಟು ಸಮಾಜ ಸೇವೆ ಏನ್ ಮಾಡ್ತೀವಿ ಸರ್ ಇವಾಗ ಮಹಿಳೆ ಮನೆಯಲ್ಲಿ ಗಂಡ ಹೆಂಡತಿಯರ್ ಜಗಳ ಆಗತೈತಿ ಸರ್ ಅದು ನಮಗ ಮಹಿಳೆಯರು ಅಂತ ಹೇಳಿ ಮನೆಗೆ ಬಂದು ಹಿಂಗಿದೆ ಹಿಂಗಿದೆ ಮೇಡಮ್ ನಮ್ಗ ಸಮಸ್ಯೆ ಮನೆಯಲ್ಲಿ ಗಂಡ ಹಿಂಗ್ ಜಗಳಾಡ್ತಾನು ಹಿಂಗ ಏನೇನ್ ಮಾಡ್ಬೇಕು ಅಂತ ನಮ್ ಕಡೆಯಿಂದ ಸಜೆಷನ್ ಕೇಳ್ತಾರ ಸರ್ ಮತ್ತೆ ಅದರಿಂದ ನಾವು ಹೇಗೆ ಪಾರಾಗ್ಬೇಕಂತಾನು ಕೇಳ್ತಾರ ಸರ್ ಅವ್ರಿಗೆ ನಾವು ಫೋನ್ ಹಚ್ಚಿ ಹಿಂಗಿದೆ ಅಂತ ಹೇಳಿ ಇದಕ್ಕೆ ಪರಿಹಾರ ಏನಂತ ಕೇಳಿ ಅವ್ರಿಗೆ ನಾವು ಸಜೆಷನ್ ಕೊಡ್ತೀವಿ ಸರ್ ಅದೇ ರೀತಿ ಮತ್ತೆ ಇವಾಗ ದಸರಾ ಟೈಮಲ್ಲಿ ಬನ್ನಿ ಪೂಜೆ ಬನ್ನಿ ಗಿಡ ಇರಲಿಲ್ಲ ಸರ್ ಅವಾಗ ನಮ್ಮ ಯಜಮಾನರು ಬನ್ನಿ ಗಿಡವನ್ನು ಹುಡುಕಿ ಫಾರೆಸ್ಟ್ ಇಂದ ತರಿಸಿ ಬನ್ನಿ ಗಿಡವನ್ನು ನೆಟ್ರು ಅದೇ ರೀತಿ ಎಲ್ಲಾ ಹಿರಿಯರಿಗೆ ಮತ್ತೆ ಮಕ್ಕಳಿಗೆ ಅದು ಸಹಾಯ ಆಯ್ತು ಸರ್ ತುಂಬಾ ಸಂತೋಷ ಮೇಡಮ್ ಹುದಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ತಾವು ತಮ್ಮ ಒಂದು ಪಕ್ಷದ ಮುಖಂಡರಿಗೆ ಒಂದು ಗುರು ಹಿರಿಯರಿಗೆ ಹಾಗೂ ಒಂದು ಮತ ಬಾಂಧವರಿಗೆ ತಾವು ಯಾವ ರೀತಿ ಒಂದು ಸಂದೇಶವನ್ನ ಹೇಳಲಿಕ್ಕೆ ಬಯಸ್ತೀರಿ ನಾ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಅದು ನನ್ಗೆ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬಹುದು ಅದೇ ರೀತಿ ನಮ್ಮ ಯಜಮಾನರಿಗೂ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಅವರು ನನಗೆ ಪ್ರೇರಣೆಯಾಗಿ ನನಗ್ ಧೈರ್ಯ ತುಂಬಿ ನೀನು ಈ ಸ್ಥಾನಕ್ಕೆ ನಿಲ್ಲಾಕ ಹೆಲ್ಪ್ ಮಾಡಿದ್ರು ಅದೇ ರೀತಿ ಮತ್ತ ಈ ನನಗೆ ಮತ ನೀಡಿದಂತ ಎಲ್ಲಾ ಮತ ಬಾಂಧವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ತುಂಬಾ ಸಂತೋಷ ಮೇಡಮ್ ಹಾಗೆ ಸರ್ ಈಗ ತಾವು ಒಂದು ಸಕ್ರಿಯ ರಾಜಕಾರಣದಲ್ಲಿ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ ಯುವ ಮುಖಂಡರಾಗಿ ತಮ್ಮ ಮನೆಯವರಿಗೆ ಹುದ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಪದವಿ ಬರಲಿಕ್ಕೆ ಒಂದು ಸಾಕಷ್ಟು ತಮಗೆ ಒಂದು ಜನಮನ್ನಣೆ ಕೂಡ ಇದೆ ಸರ್ ಅಂತ ಒಂದು ಜನ ಬೆಂಬಲಕ್ಕೆ ತಾವು ಯಾವ ರೀತಿ ಅವರಿಗೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಸರ್ ನಮ್ಗೆ ನಮ್ಮ ಮತದಾರನ ಕಾರಣ ಸರ್ ನಮ್ಮ ಯುವಕರು ಹಿರಿಯರು ನಮ್ಮ ಪಕ್ಷದ ನಾಯಕರು ನನಗೆ ನಾವು ಮಾಡ್ಬೇಕಂತ ಮಾಡಿದಂದಾಗ ಅವ್ರ ತಮ್ಮ ಮನೆ ಮಗನಿಗತ್ತೇ ನಮಗೆಲ್ಲ ಸಪೋರ್ಟ್ ಮಾಡ್ರಿ ಸರ್ ಮತ್ತೆ ಯಾವುದೇ ರೀತಿ ನಮಗೆ ಅದನ್ನ ಕೊಡ್ರು ಇದನ್ನ ಕೊಡ್ರಿ ನಿಮ್ಗೆ ಓಟ್ ಹಾಕೋ ಅಂತ ಯಾವುದೂ ನಮಗೆ ಅದ್ರ ಆಮಿಷ ನಾವು ಒಟ್ಟಿಲ್ಲ ಅವ್ರು ನಮ್ಗೆ ಕೇಳಿಲ್ಲ ಸರ್ ಮತ್ತೆ ನಮ್ಮ ಪಕ್ಷದ ನಾಯಕರು ನಮಗೆ ನಾವು ಇಂಥದ್ದು ಮಾಡ್ತೇವೆ ಅಂತ ನಮ್ಗೆ ಸಪೋರ್ಟ್ ಮಾಡಿರಿ ಸರ್ ಮತ್ತು ನಮ್ಮ ಮೊದಲಿಂದನೂ ನಾವು ಅಧಿಕಾರವಾಗಿಲ್ಲದಂದ್ರೂ ನಾವು ಜನಸೇವೆ ಮಾಡಕ್ಕೆ ತಯಾರಿದ್ರು ಸರ್ ಈ ಬಂದ್ ಬೆಳಕು ನಾವು ಇನ್ನೇ ಬೇಕಾದ್ರೂ ಹೋರಾಟ ಮಾಡಿದ್ರು ಈ ನಮ್ಮ ಗ್ರಾಮಕ್ಕೆ ಅದು ನಮ್ಮ ವಾರ್ಡಿಗೆ ಆಯ್ತು ನಾವು ಯಾವುದೇ ರೀತಿ ಕೆಲಸ ತರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ಮೇಡಮ್ ನಮಸ್ತೆ ಸರ್ ತಾವು ನೋಡಿದ್ರಲ್ಲ ವೀಕ್ಷಕರೇ ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕು ಹುದಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ವಿದ್ಯಾ ಚಂದ್ರೇಗೌಡ ಭದ್ರಕಾಳಿ ಮೇಡಮ್ ಅವರು ಹಾಗೂ ಅವರ ಯಜಮಾನರಾದಂತಹ ಶ್ರೀಯುತ ಚಂದ್ರೇಗೌಡ ಮಲಗೌಡ ಭದ್ರಕಾಳಿ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ